ನನ್ನ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಕನ್ನಡ ಸ್ಟುಡಿಯೋ ಚಾನೆಲ್ ಇಂದ ಸ್ವಾಗತ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರಬೇಕಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ ನಮಸ್ಕಾರ. ನೀವು ಸಿಟಿಲಿ ಇರೋರಾದ್ರೆ ಈ ಅನುಭವನ ಅಷ್ಟೊಂದು ಫೀಲ್ ಆಗಿರಲ್ಲ ಅಂತ ಅನ್ಸುತ್ತೆ. ಆದ್ರೆ ನೀವು ಹಳ್ಳಿ ವಾತಾವರಣದಲ್ಲಿ ಇರೋರಾದ್ರೆ ಪ್ರತಿ ದಿನ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡೇ ಇರ್ತೀರ. ಅದೇ ಬೆಳಗ್ಗೆ ಕೂಗೋ ಈ ಸೌಂಡ್ಗೆ ನಿದ್ದೆ ಹೇಳೋದು. ಸ್ನೇಹಿತರೆ, ತುಂಬಾ ಜನ ಅನ್ಕೊಳ್ಳೋದು ಏನಂದ್ರೆ, ಸೂರ್ಯ ಬರೋದನ್ನ ಗಮನಿಸಿ ಬೆಳಗ್ಗೆ ಆಗಿದೆ ಅಂತ ಕೋಳಿ ಕೂಗುತ್ತೆ ಅಂತ ಅನ್ಕೊಂತಾರೆ. ಆದ್ರೆ ನಿಜ ಏನಂದ್ರೆ, ಸೂರ್ಯ ಆದ್ರೂ ಪ್ರತಿದಿನ ಒಂದೇ ಟೈಮ್ ಬರ್ಲಿಲ್ಲ ಅಂದ್ರು, ಕೋಳಿ ಹುಂಜ ಮಾತ್ರ ಪ್ರತಿದಿನ ಒಂದೇ ಟೈಮ್ಗೆ ಖಂಡಿತವಾಗಿ ಕೂಗುತ್ತೆ ಅಲ್ವಾ? ಆದ್ರೆ ಇದು ಹೆಂಗ್ ಸಾಧ್ಯ ಆಗ್ತಿದೆ, ಇದರಿಂದ ಇರೋ ಕಾರಣ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸ್ನೇಹಿತರೆ, ಬೆಳಗ್ಗೆ ಆಗ್ತಿದ್ದಾಗ್ಲೆ ಕೋಳಿಗಳು ಕೂಗೋಕೆ ಸ್ಟಾರ್ಟ್ ಮಾಡ್ತವೆ. ಆ ಕೂಗು ಕೇಳಿ ಹಳೆ ಕಾಲದಲ್ಲಿ ಕೋಳಿ ಕೂಗ್ತಿದೆ ಅಂದ್ರೆ ಬೆಳಗ್ಗೆ ಆಗ್ತಿದೆ ಅಂತ ಹೇಳಿ ನಿದ್ದೆಯಿಂದ ಎದ್ದೋಳ್ತಾ ಇದ್ರು. ಆದ್ರೆ ನಿಮ್ಗೆಲ್ಲ ಇನ್ನೊಂದು ವಿಷಯ ಗೊತ್ತಾ, ಕೋಳಿ ಸರಿಯಾಗಿ ದಿನ ಬೆಳಗ್ಗೆ ಒಂದೇ ಟೈಮ್ಗೆ ಕೂಗುತ್ತೆ. ಇದಕ್ಕೆ ಕಾರಣ ತುಂಬಾ ಜನ ಸೂರ್ಯ ನೋಡಿ ಕೋಳಿ ಕೂಗುತ್ತೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ನಿಜವಾಗ್ಲೂ ಅದಲ್ಲ ಕಾರಣ. ಕೋಳಿಗಳಲ್ಲಿ, ಪಕ್ಷಿಗಳಲ್ಲಿ, ಹಂಗೆ ಇತರೆ ಜಂತುಗಳಲ್ಲಿ, ಅಷ್ಟೇನಕ್ಕೆ ನಮ್ಮ ಮನುಷ್ಯರಲ್ಲಿ ಕೂಡ ಈ ಸರ್ಕಾಡಿಯಂ ರಿದಮ್ ಅನ್ನೋದು ಇರುತ್ತೆ. ಅಂದ್ರೆ ಇದೊಂದು 24 ಗಂಟೆಗಳ ಸೈಕಲ್ ಅಂತ ಅರ್ಥ. ಕೋಳಿಗಳಲ್ಲಿ ಸರ್ಕಾಡಿಯಂ ರಿದಮ್ ಇಂದ ಅದರ ಇಂಟರ್ನಲ್ ಕ್ಲಾಕ್ ಅನ್ನೋದು ಕರೆಕ್ಟ್ ಆಗಿ ವರ್ಕ್ ಆಗಿ ಸರಿಯಾಗಿ 24 ಗಂಟೆಗಳ ನಂತರ ಅದೇ ಟೈಮ್ಗೆ ಕರೆಕ್ಟ್ ಆಗಿ ಆಟೋಮೆಟಿಕ್ ಆಗಿ ಈ ಪ್ರಕ್ರಿಯೆ ಅನ್ನೋದು ನಡೆಯುತ್ತೆ. ಸ್ನೇಹಿತರೆ, ಉದಾಹರಣೆಗೆ ಇವತ್ತು ಕೋಳಿ 5:30 ಕೂಗುತ್ತೆ ಅಂತ ಅನ್ಕೊಳ್ಳಿ. ಸರಿಯಾಗಿ 24 ಗಂಟೆಗಳ ನಂತರ ಮತ್ತೆ ಅದೇ ಟೈಮ್ಗೆ ನೆಕ್ಸ್ಟ್ ಡೇ ಈ ಕೋಳಿ ಕೂಗುತ್ತೆ. ಇದಕ್ಕೆ ಕಾರಣ ಅದರಲ್ಲಿರೋ ಈ ಸರ್ಕಾಡಿಯಂ ರಿದಮ್. ಇದನ್ನ ಜಪಾನಲ್ಲಿರೋ ಒಂದು ಯೂನಿವರ್ಸಿಟಿ ಅವರು ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿದ್ದಾರೆ. ಸ್ನೇಹಿತರೆ, ಇವರು ಒಂದಷ್ಟು ಕೋಳಿಗಳನ್ನ ತಗೊಂಡು ಅದಕ್ಕೆ ಬೆಳಕೆ ಬೀಳ್ದಿರೋ ಹಾಗೆ ಒಂದ್ ಕಡೆ ಕೂಡಾಕ್ತಾರೆ. ಒಂದ್ ವೇಳೆ ಅವು ಸೂರ್ಯನ ಬೆಳಕು ನೋಡ್ಕೊಂಡೇ ಕೂಗ್ತಿದಾವ ಇಲ್ಲ ಶರೀರದಲ್ಲಿರೋ ಇಂಟರ್ನಲ್ ಕ್ಲಾಕ್ ಇಂದನ ಅಂತ ತಿಳ್ಕೊಳ್ಳೋಕೋಸ್ಕರ ಈ ಪ್ರಯೋಗನ ಮಾಡಿದ್ರು. ಸ್ನೇಹಿತರೆ, ಈ ಕೋಳಿಗಳ ಮೇಲೆ ಇವರು ಲೈಟ್ ಬೀಳ್ದಿರೋ ತರ ಮಾಡಿದ್ರು. ಆ ಟೈಮಲ್ಲಿ ಕೂಡ ಬೆಳಕು ಬೀಳಲಿ ಬೀಳ್ದಿರೋ ಇರ್ಲಿ, ಈ ಕೋಳಿಗಳು ಸೂರ್ಯೋದಯ ಆಗೋಕಿನ ಮುಂಚೆನೆ ಕೂಗ್ತಾ ಇದ್ವು. ಈ ಪ್ರಯೋಗದಿಂದ ಗೊತ್ತಾಗಿದ್ದೇನೆಂದ್ರೆ, ಶರೀರದಲ್ಲಿರೋ ಇಂಟರ್ನಲ್ ಕ್ಲಾಕ್ ಆಧಾರವಾಗಿ ಇವು ಆಟೋಮೆಟಿಕ್ ಆಗಿ ಪ್ರತಿದಿನ ಒಂದೇ ಟೈಮ್ಗೆ ಕೂಗ್ತಿದ್ದಾವೆ ಅಂತ. ಹಂಗೆ ಇತರೆ ಸಂದರ್ಭದಲ್ಲಿ, ಅಂದ್ರೆ ಬೇರೆ ಜಂತುಗಳು ದಾಳಿ ಮಾಡೋಕೆ ಬಂದಾಗ ಹಸಿವಾದಾಗ ಕೂಗೋಕ್ಕೂ ಈ ಸರ್ಕಾಡಿಯಂ ರಿದಮ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಒಂದ್ಸರಿ ನೀವು ಕೂಡ ಬೆಳಗ್ಗೆನೆ ಯಾವ ಟೈಮ್ಗೆ ಕೋಳಿ ಕೂಗುತ್ತೋ ಅಂತ ಕೇಳಿಸ್ಕೊಂಡು ನೆಕ್ಸ್ಟ್ ಡೇ ಅದೇ ಟೈಮ್ಗೆ ಕೂಗುತ್ತೋ ಇಲ್ವಾ ಅಂತ ನೋಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.